ಇವತ್ ಭಾಷಣ ಮಾಡಿದ್ದಾರೆ, 5 ಜನ ಮಂತ್ರಿಗಳನ್ನ ಬೆಳಗಾವಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಏನೂ ಅನ್ನೋದಿಲ್ಲ. 5 ಜನ ಅಲ್ಲ, 18 ಜನರು ನೀವು ಮಂತ್ರಿ ಮಾಡ್ರಿ, ಆದ್ರೆ ಮಹೇಶ್ ಕುಮಟಳ್ಳಿಗೆ ಮಾತ್ರ ನೀವು ಪಾಠ ಕಲಿಸ್ಲೇಬೇಕು. ಇಂತ ಮಳ್ಳು ನಂಗೆ ಆಕ್ಟಿಂಗ್ ಮಾಡಿ ಮಳ್ಳ ಮಳ್ಳ ಮಂಚಿಕೆಷ್ಟ್ ಕಾಲ ಅಂತಂದ್ರೆ 3 ಇನ್ನೊಂದು ಅನ್ನೋ ಹಂಗೆ ಆಕ್ಟಿಂಗ್ ಮಾಡಿದಂತ ಮಹೇಶ್ ಕುಮಟಳ್ಳಿ ಅವ್ರಿಗೆ ಪಾಠ ಕಲಿಸ್ರಿ. ಯಾಕಂದ್ರೆ 2013-2018 ಅವ್ರ ಟಿಕೆಟ್ ಕೊಡುವಂತ ಸಂದರ್ಭದಲ್ಲಿ ನಾನು ಕೂಡ ಅವ್ರಿಗೆ ಸಹಾಯ ಮಾಡಿದ್ದೆ. ಏನೋ ಒಳ್ಳೆಯವರಿದ್ದಾರೆ, ಸುಸಂಸ್ಕೃತರಿದ್ದಾರೆ, ಇಂಜಿನಿಯರ್ ಇದ್ದಾರೆ, ಏನೋ ಕ್ಷೇತ್ರಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತ ಒಂದು ಕಲ್ಪನೆಯಿಂದ ನಾನು ಕೂಡ ಸಹಾಯ ಮಾಡಿದ್ದೆ. ಆದ್ರೆ ಅವರು ದ್ರೋಹ ಮಾಡಿದ್ದಾರೆ, ಹೆತ್ತ ತಾಯಿಗೆ ದ್ರೋಹ ಮಾಡಿದ್ದಾರೆ. ಒಂದೇ ಒಂದು ಮಾತನ್ನ ಹೇಳ್ತೀನಿ ಬಂಧುಗಳೇ, ಇವತ್ತು ಹಾಲು ಕುಡ್ದಂತ ಮಕ್ಕಳು ಬದುಕ್ತಾ ಇಲ್ಲ, ಕಲಿಯುಗ ಇದು. ಯಾವ ಯುಗ ಇದು? ಕಲಿಯುಗ. ಹಾಲು ಕುಡ್ದಂತ ಮಕ್ಕಳು ಬದುಕ್ತಾ ಇಲ್ಲ, ಇನ್ನು ಇವ್ರು ವಿಷ ಕುಡ್ದಂತ ಬದುಕ್ತಾರ? ನೀವೇ ವಿಚಾರ, ನೀವೇ ವಿಚಾರ ಮಾಡಿ. ಯಾವಾಗಿದ್ರು ನಮಗ್ ಜನ್ಮ ಕೊಟ್ಟಂತ ತಾಯಿ ಒಂದಿದ್ರೆ ನಮಗ್ ಜಗತ್ತನ್ನ ತೋರಿಸಿದಂತ ತಾಯಿ ನಮ್ಮ ಪಕ್ಷ, ನಮ್ಮ ಪಕ್ಷಕ್ಕೆ ದ್ರೋಹ ಮಾಡಿ ಹೋಗಿದ್ದಾರೆ. ಎದಕ್ಕೂ ಇಲ್ಲ, ಇವ್ರಿಗೆ ಅನುದಾನ ಕೊಡ್ಲಿಲ್ಲ. ಅವ್ರ ಅಣ್ಣತಮ್ಮರಿದಾರಪ್ಪ, ಅವ್ರಿಬ್ರ ಹೆಸರು ನನಗೆ ಗೊತ್ತಿಲ್ಲ. ನಾನು ಮೊನ್ನೆ ಯಾವ್ದೋ ಒಂದು ಯೂಟ್ಯೂಬ್ ದಾಗ ನೋಡಿದೆ, ಅವ್ರು ಬಾಂಬೆ ಹೋದಾಗ ಅವರು ಇಬ್ರ ಅಣ್ಣತಮ್ಮರು ಯಾರೋ ಡಾಕ್ಟರ್ ಅದಾರಂತ, ಪ್ರಕಾಶ್ ಯಾರೋ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ. ಲಕ್ಷ್ಮೀ ಪಾಲ್ಕರ್ಗೆ ಅನುದಾನ ಕೊಟ್ಟಷ್ಟು ನಮಗ್ ಕೊಡ್ಲಿ ಅಂತ. ಅರೆ, ಬಾಯಿನ ಕಡೆ ಬಿಟ್ಕೊಂಡಿದ್ರಿ, ಬಾಯಿನ ಕಡೆ ಬಿಟ್ಕೊಂಡಿದ್ರಿ, ಕೇಳಕ್ ಆಗುದಿಲ್ಲ, ಹೋಗಿ ಮಂತ್ರಿಗಳು ಕಾಲಿಡಕ್ ಆಗುದಿಲ್ಲ, ಕೈ ಬೇಕಾಗುದಿಲ್ಲ, ಮುಖ್ಯಮಂತ್ರಿಗೆ ಅನುದಾನ ತರಕ್ ಆಗುದಿಲ್ಲ. ಕೊಟ್ಟ ಕುದುರೆಯನ್ನ ಹತ್ತಾಕ ಬರ್ದಂತ ಇನ್ನೊಂದು ಕುದುರೆಯನ್ನ ಹತ್ತತೆ ಅನ್ನುವಂತ ವೀರನು ಅಲ್ಲ, ಶೂರನು ಅಲ್ಲ, ಡ್ಯಾಶ್ ಡ್ಯಾಶ್ನು ಅಲ್ಲ, ಡ್ಯಾಶ್ ಡ್ಯಾಶ್ನು ಅಲ್ಲ. ಇನ್ನೊಬ್ಬರು ತಗೊಂಡ್ ಬಂದಾರಂತ ಹೇಳಿ ನಿನ್ನ ಹೊಟ್ಟೆಕ್ ಮೇಲೆ ನಿನಗೂ ಬೇಕಲ್ಲ, ನಾ ಹೆಣ್ಮಗಳಿಗೆ 1500 ಕೊಟ್ಟು ನನ್ ಕ್ಷೇತ್ರಕ್ಕೆ ತಂದಿದ್ದೀನಿ ಅಂತಂದ್ರೆ, ನೀವು ಗಂಡಸರು ಸ್ವಾಭಿಮಾನಿಗಳು ನೀವೇ ತರಲಿ ನಿಮ್ ಕ್ಷೇತ್ರಕ್ಕೆ, ಅವ್ರಿಗೆ ಸಿಕ್ಕಿದ್ದೆ ನನಗ್ ಸಿಕ್ಕಿಲ್ಲ. ಅಲ್ಲ ಬಂಧುಗಳೇ, ಇನ್ನೊಬ್ರು ಊಟ ಮಾಡಿದಾರಂತ ಹೇಳಿ ನಾವು ಉಪವಾಸ ಉಳಿಯೋದು ತಪ್ಪು, ಇನ್ನೊಬ್ರು ದುಡಿದು ಊಟ ಮಾಡಿದಾರಂತಂದ್ರೆ ನಾವು ಕೂಡ ದುಡಿದು ಸ್ವಾಭಿಮಾನದಿಂದ ಊಟ ಮಾಡ್ಬೇಕನ್ನೋದೇ ಒಂದು ಗಂಡಸ್ತನ. ಅದನ್ನ ಬಿಟ್ಬಿಟ್ಟು ಬರೇ ಮಳ್ಳನ ಹಂಗ ಬರೇ ಕೈ ಮುಗಿಯೋದು, ಬರೇ ಸೋಗ್ ಹಾಕೋದು, ಬರೇ ವಿನಮ್ರತೆ, ಅದಕ್ಕೆ ನಾನು ಹೇಳಿದೆ ಅತಿ ವಿನಯಂ ಚೋರ ಲಕ್ಷಣ ಅಂತ ಹೇಳಿದೆ. ಅದಕ್ಕೋಸ್ಕರ ನಮ್ಮ ಮಾತು ಬಿರುಸಿರಬಹುದು, ಯಾಕಂತಂದ್ರ ನಾವು ಕಿತ್ತೂರು ನಾಡ್ನವ್, ಸಂಗೊಳ್ಳಿ ರಾಯಣ್ಣ ನಾಡ್ನವ್, ನಮ್ಮ ಮಾತು ಬಿರುಸಿರಬಹುದು, ಆದ್ರೆ ಗುಂಡು ಹೊಡೆದಂಗ ಇರ್ಬೋದು, ಆದ್ರೆ ಯಾವಾಗಿದ್ರು ಸತ್ಯಮೇವ ಜಯ, ಸತ್ಯಕ್ಕೆ ಯಾವತ್ತಿದ್ರು ತಲೆ ಬಾಗೋಳು. ಇಷ್ಟೇ ಕೇಳ್ತೀನಿ. ಕಕ್ಕುಮರಿನಲ್ಲಿ ಈಗಾಗ್ಲೇ ಸಭೆ ಆಗಿತ್ತು, ಆದ್ರೂ ಕೂಡ ನೀವೆಲ್ರು ಅಕ್ಕ ಬಂದಿದ್ದಾಳ, ನಾವು ಅವ್ರ ಮಾತನ್ನ ಕೇಳಲೇಬೇಕಂತ ಹೇಳಿ ನೀವು ಗಾಡಿ ತರಬೋದ್ರಿ ಅಂತ ಹೇಳಿ ನಾನು ನಿಲ್ಸಿದೀನಿ. ನನ್ನ ಮರ್ಯಾದೆ ಪ್ರಶ್ನೆ, ಜಮಖಂಡಿಗೆ ಹೋದೆ ಆನಂದನ್ ಗೆಲ್ಸ್ಲಿಕ್ಕೆ ಸಹಾಯ ಮಾಡು, ಎಲ್ಲಿ ಕುಂದಗೋಳಕ್ ಹೋದೆ ಕುಸುಮಾ ಶಿವಳ್ಳಿ ಅವ್ರನ್ನ ಗೆಲ್ಲಿಸ್ಲಿಕ್ಕೆ ಸಹಾಯ ಮಾಡು, ಗುಂಡ್ಲಪೇಟೆಗೆ ಹೋದೆ ಗೀತಾ ಮಹಾದೇವ್ ಪ್ರಸಾದ್ ಅವ್ರನ್ನ ಗೆಲ್ಲಿಸ್ಲಿಕ್ಕೆ ಸಹಾಯ ಮಾಡಿದೆ. ಈಗ 4ನೇ ಬಾರಿ ಎಲೆಕ್ಷನ್ ಈ ಊರಿನ ಮಗಳಾಗಿ ನಿಮ್ ಮನೆ ಮಗಳಾಗಿ ಕಕ್ಕುಮರಿಗೆ ಬಂದಿದ್ದೀನಿ, ಆತನಿಗೆ ಬಂದಿದ್ದೀನಿ, ಗಜಾನನ ಗೆಲ್ಲಿಸ್ಕೊಡುವಂತ ಜವಾಬ್ದಾರಿ ನಿಮಗೆ. ಇವತ್ ಭಾಷಣ ಮಾಡ್ಬೋದು, ನಾಳೆ ನಮ್ಮ ಊರಿಗೆ ಹೋಗ್ಬೋದು. ಇಲೆಕ್ಷನ್ ಮುಗಿಯವರೆಗೂ ನನ್ನ ಯುವಕರಿಗೆ, ನನ್ನ ಅಣ್ಣತಮ್ಮಂದ್ರಿಗೆ, ನನ್ನ ಹಿರಿಯರಿಗೆ, ನಿಮ್ಗೆಲ್ಲರಿಗೂ ನಾನು ಹೇಳ್ಬೋದು ನಾ ಇರ್ತೀನಿ, ನಾ ಇರ್ತೀನಿ ಅಂತ. ಆದ್ರೆ ಬಂಧುಗಳೇ, ನಾ ಯಾವಾಗಾದ್ರೂ ಏನಾದ್ರೂ ಒಂದು ಭಾಷೆ ಕೊಟ್ರೆ ಉಳ್ಕೊಳ್ತೀನಿ, ನಾ ನಿಮ್ಗೇನು ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರು ಬೆಳಗಾವಿ ಜಿಲ್ಲೆ ರಾಜಕಾರಣ ಬದಲು ಮಾಡಿ ತೋರಿಸ್ತೀನಿ ಅನ್ನುವಂತ ಭಾಷೆ. ಬೆಳಗಾವಿ ಜಿಲ್ಲೆ ರಾಜಕಾರಣ ಬದಲು ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು, ಜಿಲ್ಲೆಗೆ ಇಂಡಸ್ಟ್ರಿಗಳು ಬರ್ಬೇಕು, ನೌಕರಿ ಸಿಗ್ಬೇಕು ನಮ್ಮ ಯುವಕರಿಗೆ. ಯಾರು ವಿಚಾರ ಮಾಡೋದಿಲ್ಲ, ನಮ್ಮದಷ್ಟಾದ್ರೂ ಮುಗಿದ್ ಹೋಯ್ತು ನಮ್ಮ